हेलो फ्रेंड्स वेलकम बैक माय चैनल नोड़ी इवत्तु नानु बिस्किट ने यूज माड्बिट्टु याव तर ओंदु बर्थडे केक माड्बहुदु अंत हेळ्कोड्ता इद्दीनि तुंबा ईजी अंद्रे अष्टे सिंपल फ्रेंड्स ओंदसारि ट्राई माडि नोड़ी केक के तुम्बाने विशेषते अंद्रे इदरल्लि यावदे रीतियादंतह मोट्टे यूज माड्ता इल्ल वैनिला एसेंस इल्ल ಹಾಗೂ ಮೈದಾ ಇಲ್ಲ ಹಾಗೂ ನಾನಿಲ್ಲಿ ಬೇಕಿಂಗ್ ಪೌಡರ್ ಸಹ ಯೂಸ್ ಮಾಡ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಅದೀಗ ಎಲ್ಲರ ಜೊತೆನೂ ಅವೈಲೇಬಲ್ ಇರೋದಿಲ್ಲಲ್ಲ ಸೋ ನಾನಿಲ್ಲಿ ಪಾರ್ಲೆ ಜಿ ಬಿಸ್ಕೆಟ್ ಮಾತ್ರ ಯೂಸ್ ಮಾಡ್ಬಿಟ್ಟು ಯಾವ ತರ ಕೇಕ್ ಮಾಡಬಹುದು ಅಂತ ಹೇಳ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಹಾಗೂ ಆಲ್ ಆಪ್ಷನ್ ಅಂತ ಕ್ಲಿಕ್ ಮಾಡ್ಕೊಡಿ ಸಾಕಾಗುತ್ತೆ फ्रेंड्स ಖಂಡಿತವಾಗಲೂ ಸಹ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವಾಗಲೇ ಲೈಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಕಮ್ फ्रेंड्स ಇದಕ್ಕಾಗಿ ನಾನು ಇಲ್ಲಿ ಎರಡು ಬಿಸ್ಕೆಟ್ ಪ್ಯಾಕ್ ತಗೊಂಡಿದ್ದೀನಿ 10 ರೂಪೀಸ್ ದು ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕ್ ತಗೊಂಡಿದ್ದೀನಿ ನೋಡಿ ಈ ಬಿಸ್ಕೆಟ್ ನ ನಾವು ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಎಷ್ಟು ಆಗುತ್ತೆ ಅಷ್ಟು ಪುಡಿ ಮಾಡ್ಕೊಳ್ಳಿ ಯಾಕೆಂತ ಹೇಳಿದ್ರೆ ನಾವು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟರವರೆಗೂ ನಾವು ಇದನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡು ಮಾಡಿಟ್ಕೊಂಡಿರಣ ಯಾಕೆಂತ ಹೇಳಿದ್ರೆ ಅದು ಹಾಗೆ ಹಾಕಿದ್ರೆ ಪುಡಿ ಆಗೋಕೆ ಸ್ವಲ್ಪ ಕಷ್ಟ ಸೋ ಈ ತರ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿಟ್ಕೊಂಡಿರಣ ಓಕೆ ನೋಡಿ ಆಲ್ಮೋಸ್ಟ್ ಡನ್ ಇದನ್ನ ನಾವು ಈ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ फ्रेंड्स इली नोड़ी इतर नीटागी पुड़ी माड्कोळ्ळबेकागुत्ते अदरली गंटोंदु इरबारदु इतरे केक बंदुबिट्टु पर्फेक्ट आगी सिगोदिल्ल सो इतर पुड़ी माड्बिट्टु अदरली एष्टु सक्करे बेकागुत्तो अष्टु हाकोळ्ळि ओंदु अर्ध कपस्टु सक्करे हाकोंडिदीनि नानु इल्लि ಯಾಕೆ ಅಂತ ಹೇಳಿದ್ರೆ ಬಿಸ್ಕೆಟ್ ನಲ್ಲಿ ತುಂಬಾ ಏನು ಸಿಹಿ ಇರೋದಿಲ್ಲ ಸೋ ಕೇಕ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಿಹಿ ಬೇಕಾಗುತ್ತೆ ಸೋ ಸಕ್ಕರೆ ಪುಡಿನ ಈ ತರ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನೋಡಿ ಹಾಕ್ಬಿಟ್ಟು ಅದು ಎಲ್ಲಾ ಕಡೆ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನೀವು ಜರಡಿ ಹಿಡ್ಕೊಂಡ್ರು ಹಾಕುತ್ತೆ ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಓಕೆ ಆಯಿಲ್ ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಹಾಲು ಇದು ಬಂದ್ಬಿಟ್ಟು ಕೇಕ್ ಬ್ಯಾಟರ್ ಎಲ್ಲಿವರೆಗೂ ಬೇಕಾಗುತ್ತೋ ಕನ್ಸಿಸ್ಟೆನ್ಸಿ ಅಲ್ಲಿವರೆಗೂ ನಾವು ಇದನ್ನ ಹಾಲ್ ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕಾಗುತ್ತೆ ಹಾಲು ಬಂದ್ಬಿಟ್ಟು ರೂಮ್ ಟೆಂಪರೇಚರ್ ನಲ್ಲಿ ಇರಬೇಕಾಗುತ್ತೆ ಕಾಯಿಸಿರೋ ಹಾಲ್ ನ ತಗೊಂಡಿದ್ದೀನಿ ನಾನು ಇಲ್ಲಿ ನನಗೆ ಅಪ್ ಟು ಒಂದು ಗ್ಲಾಸ್ ಮೆಜರ್ಮೆಂಟ್ ಹೇಳಬೇಕು ಅಂತ ಹೇಳಿದ್ರೆ ಒಂದು ಮುಕ್ಕಾಲ್ ಗ್ಲಾಸ್ ಅಷ್ಟು ತಗೊಂಡಿದೆ ಓಕೆ ಈ ತರ ಕನ್ಸಿಸ್ಟೆನ್ಸಿ ಅಲ್ಲಿ ಆಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಈ ತರ ಒಂದು ಕೇಕ್ ಟಿನ್ ತಗೊಂಡ್ಬಿಟ್ಟು ಅದನ್ನ ಡಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಸವರ್ಕೊಂಡ್ಬಿಟ್ಟು ಆಮೇಲೆ ಮೈದಾ ಹುಡಿ ಹಾಕ್ಬಿಟ್ಟು ಈ ತರ ಡಸ್ಟ್ ಮಾಡಿ ಇಟ್ಕೊಂಡಿರಿ ಈ ತರ ಮಾಡೋದ್ರಿಂದ ಕೇಕ್ ಚೆನ್ನಾಗಿ ಸಿಗುತ್ತೆ ನಮಗೆ ಆಮೇಲೆ ನಮ್ಮದು ಕೇಕ್ ಬ್ಯಾಟರ್ ನ ಈ ತರ ಹಾಕೊಳ್ಳೋಣ ಓಕೆ ಕೇಕ್ ಟಿನ್ ನಲ್ಲಿ ನಮ್ಮದು ಕೇಕ್ ಬ್ಯಾಟರ್ ಹಾಕ್ಬಿಟ್ಟು ರೆಡಿ ಆಗಿದೆ ಅದರಲ್ಲಿ ಯಾವುದೇ ರೀತಿಯ ಬಬಲ್ಸ್ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಟ್ಯಾಪ್ ಮಾಡಿ ಕೊಡಬೇಕಾಗುತ್ತೆ ಓಕೆ ಒಂದು ಟೂತ್ ಪಿಕ್ ತಗೊಂಡು ಅದರ ಸುತ್ತ ತಿರುಗಿಸಿದ್ರು ಆಗುತ್ತೆ ಬಬಲ್ಸ್ ಹೊರಟು ಹೋಗುತ್ತೆ ಆಮೇಲೆ ಓವನ್ ಸೆಟಪ್ ನಾನು ಇದನ್ನ ಮೊದಲೇ ಮಾಡ್ಕೊಂಡಿದ್ದೆ ನೋಡಿ ಈ ತರ ಒಂದು ಪ್ಯಾನ್ ನಲ್ಲಿ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನಾನು ಈ ತರ ಇಟ್ಕೊಂಡಿದ್ದೆ ಸ್ಲೋ ಸಿಮ್ ಅಲ್ಲಿ ಇಟ್ಕೊಂಡಿದ್ದೆ ಆಮೇಲೆ ಅದರಲ್ಲಿ ನಾವು ಕೇಕ್ ಮೋಲ್ಡ್ ನ ಇಟ್ಕೊಳ್ಳೋಣ ಓಕೆ ಬೇಯತಾ ಇದೆ ನೋಡಿ ಇಲ್ಲಿ ಅಪ್ ಟು 30 ಮಿನಿಟ್ಸ್ ವರೆಗೂ ತಗೊಳ್ಳುತ್ತೆ ಟೈಮ್ ಲೋ ಫ್ಲೇಮ್ ಅಲ್ಲಿ ನಾವು ಇದನ್ನ ಬೇಕ್ ಮಾಡ್ಕೋಬೇಕಾಗುತ್ತೆ ಓಕೆ ಇಲ್ಲಿ 30 ಮಿನಿಟ್ಸ್ ಆಗಿದೆ ನೋಡಿ ಕೇಕ್ ಬೆಂದಿದೆಯೋ ಇಲ್ವೋ ಅಂತ ಒಂದು ಚಾಕು ಅಥವಾ ಟೂತ್ ಪಿಕ್ ನ ಯೂಸ್ ಮಾಡಿ ಚೆಕ್ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ಇದನ್ನ ನಿಮಗೆ ಕುಕ್ಕರ್ ಅಲ್ಲೂ ಸಹ ಮಾಡಬಹುದು ನಂದು ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಅದರದ್ದು ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಓಕೆ ಕೇಕ್ ನ ಒಂದು ಬೇರೆ ಪಾತ್ರೆಯಲ್ಲಿ ಹಾಕೊಳ್ಳಿ ಇದರದ್ದು ಮೇಲ್ಭಾಗ ಬೇಕಾದ್ರೆ ಕಟ್ ಮಾಡ್ಕೋಬಹುದು ಸ್ವಲ್ಪ ಬಿರುಕು ಬಿಟ್ಟಿದೆ ಬೇಕಾದ್ರೆ ಕಟ್ ಮಾಡ್ಕೋಬಹುದು ಕಟ್ ಮಾಡ್ಬಿಟ್ಟು ಡೆಕೋರೇಷನ್ ಬೇಕಾದ್ರೆ ಮಾಡ್ಕೋಬಹುದು ಹಾಗೆ ತಿನ್ಕೋಬೇಕು ಅಂತ ಹೇಳಿದ್ರೆ ಹಾಗೆ ತಿನ್ಕೋಬಹುದು
ಓಕೆ ಫ್ರೆಂಡ್ಸ್, ನಾನು ಇದೇ ಥರ ಕೇಕ್ನ ಇನ್ನೊಂದು ಕೇಕ್ನ ಸಹ ಮಾಡ್ಕೊಂಡಿದ್ದೀನಿ. ಅದನ್ನ ವಿಡಿಯೋದಲ್ಲಿ ತೋರಿಸಿಲ್ಲ, ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಆ ಕೇಕ್ನೂ ಸಹ ನಾನು ಈ ಥರ ಮೇಲ್ಭಾಗನ ಮಾತ್ರ ತೆಗಿತಾ ಇರೋದು ನೋಡಿ. ಇಲ್ಲಿ ಈ ಥರ ಚಾಕುವಿನಲ್ಲಿ ಮಾರ್ಕ್ ಮಾಡಿಬಿಟ್ಟು ಒಂದು ನೂಲಿನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಅದರದ್ದು ಮೇಲ್ಭಾಗ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಅದರಲ್ಲಿ ಸುಗರ್ ಶಿರಪ್ನ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ ನೋಡಿ ಈ ಥರ. ಫ್ರೆಂಡ್ಸ್, ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆಗೆ ಒಂದು ಕಪ್ನಷ್ಟು ನೀರನ್ನ ಹಾಕ್ಬಿಟ್ಟು ಸುಗರ್ ಶಿರಪ್ನ ಮಾಡ್ಕೋಬೋದಾಗಿದೆ. ಸೊ ಕೇಕ್ ಫುಲ್ಲಾಗಿ ಈ ಥರ ಸುಗರ್ ಶಿರಪ್ನ ಆ್ಯಡ್ ಮಾಡಿ ಕೊಡ್ತಾ ಇದೆ. ಅದ್ರ ಮೇಲೆ ವಿಪ್ಪಿಂಗ್ ಕ್ರೀಮ್ ಇರುತ್ತಲ್ಲ, ಅದನ್ನು ಸಹ ಆ್ಯಡ್ ಮಾಡಿ ಕೊಡೋಣ. ಯಾವ ಬ್ರ್ಯಾಂಡ್ದಾದರೂ ತಗೊಳ್ಳಿ. ನಾನಿಲ್ಲಿ ಟ್ರೊಪಲ್ಲ ಇಟ್ಟು ಸೂಪರ್ ಟ್ರಾಪ್ ವಿಪ್ಪಿಂಗ್ ಕ್ರೀಮ್ನ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಆಲ್ಮೋಸ್ಟ್ ಎಲ್ಲ ಕೇಕ್ಗೂ ಸಹ ಇದೇ ಕ್ರೀಮ್ನ ಯೂಸ್ ಮಾಡ್ತಿರೋದು. 160 ರುಪೀಸ್ ಅಷ್ಟೇ ಮಾರ್ಕೆಟ್ನಲ್ಲಿ ಸಿಗುತ್ತೆ ನಮಗೆ. ಓಕೆ, ಸ್ಪ್ಯಾಚುಲ ಇದ್ದವರು ಸ್ಪ್ಯಾಚುಲದಲ್ಲಿ ಇದನ್ನ ನೀಟಾಗಿ ಅಪ್ಲೈ ಮಾಡಿಕೊಡಿ. ಇಲ್ಲಾಂತ ಹೇಳಿದ್ರೆ ಕತ್ತಿದು ಹಿಂಭಾಗ ಫ್ರೆಂಡ್ಸ್ ನೆನಪಿರಲಿ, ಹಿಂಭಾಗದಲ್ಲಿ ಈ ಥರ ಮಾಡಿಕೊಡ್ಬೋದಾಗಿದೆ. ಓಕೆ, ಕೇಕ್ ಫುಲ್ಲಾಗಿ ಈ ಥರ ಕ್ರೀಮ್ನ ಅಪ್ಲೈ ಮಾಡಿ ಕೊಡ್ಬೋದು. ಆಲ್ಮೋಸ್ಟ್ ಒಂದು ಫಿನಿಷಿಂಗ್ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ಅದ್ರದ್ದು ಮೇಲೆ ಮೊದಲೇ ಪ್ರಿಪೇರ್ ಮಾಡಿಟ್ಟಿರೋ ಇನ್ನೊಂದು ಕೇಕ್ನ ಸಹ ನಾವೀಗ ಇಟ್ಕೊಡ್ಬೋದಾಗಿದೆ. ಓಕೆ, ಮೆಲ್ಲಕ್ಕೆ ಇಟ್ಕೊಡಿ. ಇಟ್ಕೊಟ್ಬಿಟ್ಟು ಅದರದ್ದು ಮೇಲ್ಭಾಗ ಸಹ ನಾವು ಇದೇ ಸೇಮ್ ಪ್ರೋಸೆಸ್ನ ರಿಪೀಟ್ ಮಾಡಬೇಕಾಗುತ್ತೆ. ಅಂದರೆ ಸುಗರ್ ಶಿರಪ್ನ ಚೆನ್ನಾಗಿ ಅಪ್ಲೈ ಮಾಡಿಕೊಡೋಣ. ಓಕೆ, ಫುಲ್ಲು ನೆಂದಾಗಿದೆ ನೋಡಿ. ಆಮೇಲೆ ಅದರದ್ದು ಮೇಲ್ಭಾಗದಲ್ಲೂ ಸಹ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಡ್ತಾ ಇದ್ದೀನಿ. ಓಕೆ, ಫುಲ್ಲಾಗಿ ಚೆನ್ನಾಗಿ ನೀಟಾಗಿ ಅಪ್ಲೈ ಮಾಡಿಕೊಡೋಣ. ಫ್ರೆಂಡ್ಸ್, ಈ ಥರ ನೀಟಾಗಿ ಅಪ್ಲೈ ಮಾಡಿಕೊಟ್ಬಿಟ್ಟು ನಾನಿಲ್ಲಿ ಸ್ಟಾರ್ ನೋಸಲ್ನ ಯೂಸ್ ಮಾಡಿಬಿಟ್ಟು ವಿಪ್ಪಿಂಗ್ ಕ್ರೀಮ್ನಲ್ಲಿ ಕಲರ್ ಮಿಕ್ಸ್ ಮಾಡಿಬಿಟ್ಟು ಈ ಥರ ಡಿಸೈನ್ ಬರ್ಕೊಡ್ತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕಾದರೂ ಡಿಸೈನ್ ಬರ್ಕೊಡ್ಬೋದಾಗಿದೆ. ಆಮೇಲೆ ಚಾಕ್ಲೇಟ್ ಗ್ಯಾಮೇಶ್ ಅಥವಾ ಸಾಸ್ನ ಈ ಥರ ಹಾಕ್ಕೊಟ್ಟಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಹಾಕೋದ್ರಿಂದ. ಆಮೇಲೆ ನಿಮಗೆ ಡೆಕೋರೇಟ್ ಮಾಡೋದನ್ನ ನಾನಿಲ್ಲಿ ತೋರಿಸಿಲ್ಲ. ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಡೆಕೋರೇಟ್ ಯಾವ ಥರ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲೇ ಸಿಂಪಲ್ಲಾಗಿ ಯಾವ ಥರ ಬರ್ತ್ಡೇ ಕೇಕ್ ಮಾಡ್ಬೋದು ಅಂತ ಒಂದು ಬಿಸ್ಕೆಟ್ನ ಯೂಸ್ ಮಾಡಿಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಸಹ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಸಹ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಮತ್ತು ಕಮೆಂಟ್ ಮೂಲಕ ಹೇಗಿದೆ ಅಂತ ತಿಳಿಸಿ. ಹಾಗಾದರೆ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಓಕೆ ಫ್ರೆಂಡ್ಸ್.